ಯಸನು ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ಐವೋಲ್ಟೆಕ್ ಕ್ಷೇತ್ರ ಬರೋದಿಲ್ಲ ಹೊಸಕೋಟೆ ಇಲ್ಲಿ ಏನಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ನೋಡೋದೇ ಆದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಮೊದಲದಾಗಿ ಕಾಂಗ್ರೆಸ್ ಇಂದ ಶರದ್ ಬಚ್ಚೇಗೌಡ ಕಂಟೆಸ್ಟ್ ಮಾಡೋದು ಫೇಕ್ ಒಂದಷ್ಟು ನಲ್ಲಿ ಅಸಮಾಧಾನ ಇದೆ ಇದೆ ಶರದ್ ಬಚ್ಚೇಗೌಡ ಬಿಜೆಪಿಯಿಂದ ದೊಡ್ಡ ಕನ್ಫ್ಯೂಷನ್ ಎಂಟಿಬಿ ನಾಗರಾಜ ನಿತೀಶ್ ಎಂಟಿಬಿನ್ ಅಂತ ಅಪ್ಪ ಮಗ ಕೊಡ್ತಾರ ಮಗನ್ ಕೊಡ್ತಾರ ಅಪ್ಪನಿಗೆ ಅಂದ್ರೆ ವಯಸ್ಸಾಯ್ತು ಬೇಡ ಅಂತ ಮಗನಿಗೆ ಈ ಗೊಂದಲ ಏನಾಗ್ತದೆ ಒಂದು ಕ್ಲಾರಿಟಿ ಸಿಗ್ಬೇಕು ಅಂಡ್ ಗಿರಣ್ಯ ವಿಚಾರ ಏನಂದ್ರೆ ಶರತ್ ಬಚ್ಚೆಗೌಡ ಮತ್ತೆ ಗಂಡ ಹೆಂಡತಿ ಇಬ್ರು ಕಾಲಕ್ ಚಕ್ರ ಕಟ್ಕೊಂಡು ಹೊಸಕೋಟೆ ತುಂಬಾ ತಿರ್ತಾ ಅವರು ಓಡಾಡ್ತಾರೆ ಆಗ್ಬೇಕು ಅಂತ ಬಟ್ ಆಗ್ರೆ ಶರತ್ ಬಚ್ಚೆಗೌಡದ ಒಂದು ಸಿಂಗಲ್ ನೆಗೆಟಿವ್ ಏನಿತ್ತು ಅಂತಂದ್ರೆ ಈ ಆ ಆರ್ಭಟ ಈ ಎಮ್ ಟಿ ಬಿನ ಲೇವಡಿ ಮಾಡೋದು ವ್ಯಂಗ್ಯ ಮಾಡೋದು ಅವೆಲ್ಲವೂ ಏನು ಅಂತಂದ್ರೆ ಒಂದು ಏಜ್ ದಾಡ್ತವ್ರಿಗೆ ಅಸಹ್ಯ ಅನ್ಸುತ್ತೆ ಹು ಅನಿಸ್ತಿತ್ತು ಅನಿಸ್ತಾ ಇತ್ತು ಅಪ್ಪೆಲ್ಲ ಕಂಟ್ರೋಲ್ ಈಗ ಬಿಟ್ಟಿದ್ದಾರೆ ಈ ಗ್ಲೂ ಅಲ್ಲಿ ಗ್ರೌಂಡ್ ಅಲ್ಲಿ ಅಂದ್ರೆ ಶರತ್ ಬಚ್ಚೇ ಗೌಡ್ರುಗೂ ಗ್ರ್ಯಾಂಡ್ ವೆಲ್ಕಮ್ ಇದೆ ಎಂಟಿಬಿಗೂ ಗ್ರ್ಯಾಂಡ್ ವೆಲ್ಕಮ್ ಗ್ರ್ಯಾಂಡ್ ವೆಲ್ಕಮ್ ಆದ್ರೆ ಎಂಟಿಬಿ ಗಾ ಮಟ್ಟ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತಾಯಿದೆ ಅಂದ್ರೆ ಲೈಕ್ ಅಂದ್ರೆ ಕಂಪೇರ್ ಟು ಎಂಟಿಬಿ ನ ಶರತ್ ನಿತಿನ್ ಕೋಶತಮ್ಮ ಅಂದ್ರೆ ಎಂಟಿಬಿ ಗೆ ಇದೆ ಎಂಟಿಬಿ ಶರತ್ ಬಚ್ಚೇ ಗೌಡ್ರು ವಿರುದ್ಧ ಕಂಟೆಸ್ಟ್ ಮಾಡಿದ್ರೆ ಓಕೆ ಹು ನಿತಿನ್ ಕೊಟ್ರೆ ಆ ಜೋಶ್ ಇರಲ್ಲ ಫೈಟ್ ಇರಲ್ಲ ಅನ್ನೋದು ಒಂದ್ ಒಂದ್ ಕೂಡ ಇದೆ ಫೈಟಿಂಗ್ ಫೈಟಿಂಗ್ ಇರುತ್ತೆ ಬರುತ್ತೆ ಅವಾಗ ನಿತೀಶ ಶರತ್ ಅಂದಾಗ ಶರತ್ ಸ್ವಲ್ಪ ಮೇಲೆ ಸಾರಿಸ್ತಾರೆ ಚರ್ಚೆ ಜನಗಳ ಏನು ಅಂದ್ರೆ ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ಕೊಟ್ಟರೆ ಶರತ್ ಬಚ್ಚೇಗೌಡ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಆಗಬಹುದು ನಿತಿನ್ ಬಂದರೆ ಅದು ಫೈಟೆ 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 ಬಟ್ ತುಸು ಕಾಂಗ್ರೆಸ್ ಅನುಕೂಲ ಇರುತ್ತೆ ಈಗ್ಲೂ ಏನು ಅಂದ್ರೆ ಬಿಜೆಪಿ ಟಿಕೆಟ್ ಘೋಷಣೆ ಆಗುವವರೆಗೂ ಒಂದಷ್ಟು ಈಗ ಏನು ಶರತ್ ನ ಯಾರ್ಯಾರು ವಿರೋಧ ಮಾಡ್ಬೇಕು ಅವ್ರಲ್ಲ ವಿರೋಧ ಸೇಮ್ ಟೈಮ್ ಬಿಜೆಪಿ ತುಂಬಾ ನಾಯಕರು ಕಾಂಗ್ರೆಸ್ಗೂ ಬರ್ತಿದಾರಲ್ಲ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲೀಡರ್ಸ್ ಇದಾರೆ ಸ್ಥಳೀಯ ಲೀಡರ್ಸ್ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ನಾಯಕರು ಆಮೇಲೆ ಬೇರೆ ಬೇರೆ ಸಮುದಾಯದ ನಾಯಕರೆಲ್ಲರೂ ಕೂಡ ಈಗ ಶರತ್ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋಗುವ ಹತ್ತು ಜನ ಹೋದ್ರೆ ಸೇಮ್ ಹತ್ತು ಜನ ಅಲ್ಲಿಂದ ಈ ಕಡೆ ಬರ್ತಾ ಇದ್ದಾರೆ ಚೇಂಜಸ್ ಆಗ್ತಾ ಇತ್ತು ಹೊಸಕೋಟೆಯನ್ನ ಅಳತೆ ಹಾಕದಿದೆಯಲ್ಲ ನಿಲ್ಲದಿದ್ರೆ ಅನುಕೂಲ ಆಗಿರೋದು ಅಂತ ಆಗಿರೋದು ಮಾತು ಆಗಿರೋದು ಮಾತು ಆದ್ರೆ ಈಗ ಏನು ಸಿದ್ದರಾಮಯ್ಯ ಅವರು ಸಿಎಂ ಗಾಗಿ ಇಬ್ಬರು ಕೇತಾರ್ಥಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಈ ಕಾರಣಕ್ಕಿಲ್ಲಿ ಶರತ್ ಬಚ್ಚೇಗೌಡ್ರೆ ಯಾರು ಅದ್ ಹೇಳಕ್ ಆಗಲಿ ಇಬ್ರಾಹಿ ಅವರು ಗೊಂದಲ ಯಾರ ಜೊತೆ ಬಟ್ ಒಟ್ಟಾರೆ ಕೆ ಶಿವಕುಮಾರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಶರತ್ ಬಚ್ಚೇಗೌಡರಿಗೆ ಸಿದ್ದರಾಮಯ್ಯನೂ ಸಪೋರ್ಟ್ ಮಾಡ್ತಾರೆ ಶರತ್ ಬಚ್ಚೇಗೌಡರಿಗೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದಿರೋದ್ರಿಂದ ಪಕ್ಕ ಕ್ಷೇತ್ರ ಅಲ್ವಾ ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಶರತ್ ಬಚ್ಚೇಗೌಡರಿಗೆ ಅನ್ನೋ ಒಂದು ಲಾಜಿಕ್ ಇದೆಲ್ಲ ಈ ತಿಂಗಳು ಶರತ್ ಬಚ್ಚೇಗೌಡರು ಕರ್ನಾಟಕ ಟಿವ ಫೆಬ್ರವರಿ ಸ್ವಲ್ಪ ಸರ್ವೆಯಲ್ಲಿ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಲ್ಪ ಮುನ್ನ ಅಲ್ಪ ಮುನ್ನಡೆ ಹೊಸಗೋಟ ಕ್ಷೇತ್ರ ಹಂಗೆ ರಿಸಲ್ಟ್ ಅವ್ರಿಗೆ ಕೊನೆ ರಿಸಲ್ಟ್ ಬರೋದು ಹೊಸಗಡೆ ಸೊ ಹಾಗಾಗಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಶರದ್ ಬಚ್ಚೇಗೌಡ ಕಾಂಗ್ರೆಸ್ ಶರದ್ ಬಚ್ಚೆಗೌಡ ಬಿಜೆಪಿ ಗಿಂತ ಯಾಕಂದ್ರೆ ಬಿಜೆಪಿ ಯಾರು ಅನ್ನೋದಿನ ಫಿಕ್ಸ್ ಆಗಿಲ್ಲ ಜೊತೆಗೆ ಕೋಲಾರಕ್ಕೆ ಫಿಕ್ಸ್ ಸಿದ್ದರಾಮಯ್ಯ ಈ ಒಂದಷ್ಟು ಈ ಚೇಂಜಸ್ ಬೆಳಮಣಿಗೆ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಿರೋ ಕಾರಣ ಜನ ಜರ್ನಲಿಸ್ಟ್ ಹಾಗೆ ಕಾರ್ಯಕರ್ತರ ಒಂದಷ್ಟು ಅಭಿಪ್ರಾಯ ರೂಪವೇ ನಮ್ಮ ಈ ಸರ್ವೆ ಶರದ್ ಬಚ್ಚೇಗೌಡರು ಸ್ವಲ್ಪ ಸ್ವಲ್ಪ ಮುನ್ನ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ